सूर्य ग्रहण हिन्दली वाणिज्य नगरी हुब्बळ्ळियल्लि आगुमे इगुमे सूर्य कानुत्तिदाने मोड़ कविद वातावरण इरुवुदरिंद मोड़ मरेयल्लि कंकण सूर्य गोचरिसुत्तिदाने शेकडा 35% सूर्यन ग्रहण आवरिसिद्दु मोड़ मध्ये सूर्यन कण्णामुचाले नडेयुत्तिदे ಹೀಗಾಗಿ ವಾಣಿಜ್ಯ ನಗರಿಯ ಜನರಿಗೆ ಅರ್ಧಂಬರ್ಧ ಸೂರ್ಯಗ್ರಹಣದ ವೀಕ್ಷಣೆಗೆ ಅವಕಾಶ ಸಿಗುತ್ತಿದೆ ಗ್ರಹಣದ ವೇಳೆಯಲ್ಲಿ ಜನರಲ್ಲಿ ಸಾಕಷ್ಟು ಮೂಢನಂಬಿಕೆ ಆವರಿಸಿರುತ್ತೆ ಆದ್ರಿಂದ ಹುಬ್ಬಳ್ಳಿಯ ವಿವಿಧ ದಲಿತ ಸಂಘಟನೆಯ ಕಾರ್ಯಕರ್ತರು ಈ ಮೂಢನಂಬಿಕೆಯನ್ನು ಹೋಗಿಸುವ ಮೂಲಕ ಜಾಗೃತಿ ಮೂಡಿಸಲು ಪ್ರಯತ್ನಿಸಿದ್ದಾರೆ ಹುಬ್ಬಳ್ಳಿ ನಗರದ ಅಂಬೇಡ್ಕರ್ ಸರ್ಕಲ್ ಬಳಿ ಗ್ರಹಣದ ಸಮಯದಲ್ಲಿ ಉಪ್ಪಿಟ್ಟು ತಿನ್ನುವ ಮೂಲಕ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲು ಪ್ರಯತ್ನಿಸಿದರು उत्तम आरोग्य के योग ಒಂದು ಶಾಶ್ವತ ಮದ್ದಾಗಿದೆ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಎಲ್ಲರನ್ನು ಆಕರ್ಷಿಸುವ ಅಂತಾರಾಷ್ಟ್ರೀಯ ಯೋಗದ ಸುದಿನ ಇಂದು ಯೋಗ ದಿನದ ಈ ಹೊತ್ತಲ್ಲಿ 4 ವರ್ಷದ ಪುಟ್ಟ ಬಾಲಕಿಯ ಯೋಗದ ಮುದ್ದಾದ ಆಸನಗಳನ್ನು ನೀವು ನೋಡಿಕೊಂಡು ಬನ್ನಿ ಯೋಗದ ಆಸನಗಳನ್ನು ಇಷ್ಟು ಲೀಲಾಜಾಲವಾಗಿ ಮಾಡುತ್ತಿರುವ ಈ ಪೋರಿ ಖುಷಿ ಕೇವಲ 4 ವರ್ಷದ ಈ ಪುಟ್ಟ ಬಾಲಕಿಯ ಯೋಗ ಸಾಧನೆ ಅಪ್ರತಿಮ ಹುಬ್ಬಳ್ಳಿಯ ಅಕ್ಷಯ ಪಾರ್ಕ್ ನಿವಾಸಿಯಾದ ಬ್ರಿಜೇಶ್ ಹಾಗೂ ಸುಷ್ಮಿತಾ ಗಜೇಂದ್ರಗಡ ದಂಪತಿಯ ಪುತ್ರಿಯೇ ಈ ಖುಷಿ 4 ವರ್ಷದ ಎಳೆ ವಯಸ್ಸಿನಲ್ಲಿಯೇ ಈ ಬಾಲಕಿ ಯೋಗದಲ್ಲಿ ನಿಪುಣತೆ ಹೊಂದಿದ್ದಾಳೆ ಚೇತನ್ ಪಬ್ಲಿಕ್ ಸ್ಕೂಲ್ನಲ್ಲಿ ಓದುತ್ತಿರುವ ಖುಷಿ ಎಲ್ಲ ರೀತಿಯ ಯೋಗದ ಆಸನಗಳನ್ನು ಲೀಲಾಜಾಲವಾಗಿ ಮಾಡುತ್ತಾಳೆ ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ವಿಜಯಪುರದ ಅಂಜುಮನ್ ಪದವಿ ಮಹಾವಿದ್ಯಾಲಯದಲ್ಲಿ ಸಿಬ್ಬಂದಿ ವರ್ಗ ಯೋಗ ದಿನಾಚರಣೆ ಆಚರಿಸಿದರು ಅಲ್ಲದೆ ಕಾಲೇಜಿನ ವಿದ್ಯಾರ್ಥಿಗಳಾದ ಸಮೀರ್ ಹಾಗೂ ಅಬಿದ್ ಕೂಡ ಯೋಗ ಮಾಡುವ ಮೂಲಕ ಯೋಗ ದಿನ ಆಚರಿಸಿದರು International Yoga Day 2020. The day is celebrated across the world on June 21st after Prime Minister Narendra Modi
proposed it during his speech at United Nations General Assembly in 2014. This year we will be celebrating the 6th International Yoga Day. Yoga is an invaluable gift of India's ancient tradition. It embodies unity of mind and body. Though actions, thoughts and actions, restraint and fulfillment, harmony between the mind and nature. ಎಲ್ಲರಿಗೂ ನಮಸ್ಕಾರ. ಎಲ್ಲ ವಿಜಯಪುರ ಜನತೆಗೆ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ಮೊದಲನೇದಾಗಿ ನನ್ನ ಹೆಸರು ಅಭಿತ್ ಭಾಗವಾನ್, ನಾನು ಅಂಜುಮನ್ ಡಿಗ್ರಿ ಕಾಲೇಜ್ ಅಲ್ಲಿ ಓದ್ತಾ ಇದ್ದೀನಿ. ಹಾಗೆಯೇ ಇವತ್ತು ನಮ್ಮ ಪ್ರಿನ್ಸಿಪಾಲದ ಒಂದು ಮಾರ್ಗದರ್ಶನದಂತೆ ಇಂದು ನಮ್ಮ ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಯಿತು. ಹಾಗೆ ಬೆಳಗ್ಗೆ ನಮ್ಮ ಕಾಲೇಜಿನ ಶಿಕ್ಷಕರಿಂದ ಮತ್ತು ನಮ್ಮ ಸ್ನೇಹಿತರ ಜೊತೆಗೂಡಿ ನಮ್ಮ ಪ್ರಿನ್ಸಿಪಾಲರ ಒಂದು ಸಮ್ಮುಖದಲ್ಲಿ ಇವತ್ತು ನಾವು ಯೋಗದ ಮಹತ್ವ ಮತ್ತು ಯೋಗದ ವಿವಿಧ ಆಯಾಮಗಳನ್ನು ಇಲ್ಲಿ ಮಾಡಲಾಯಿತು. ಹಾಗೆ ನಮ್ಮ ಕಾಲೇಜಿನ ಪ್ರಿನ್ಸಿಪಾಲರು ಯೋಗದ ಮಹತ್ವ ಮತ್ತು ಯೋಗದ ಉಪಯೋಗ, ದಿನನಿತ್ಯ ಜೀವನದಲ್ಲಿ ಯೋಗವನ್ನು ನಾವು ಯಾವ ರೀತಿ ಅಳವಡಿಸ್ಕೊಳ್ಬೇಕು ಮತ್ತು ಯೋಗದಿಂದ ಆಗುವ ನಮ್ಮ ಡೈಲಿ ಲೈಫಲ್ಲಿ ಏನೇನು ಬದಲಾವಣೆಗಳು ಆಗ್ತಾವೆ, ಯಾವ ರೀತಿಯಾಗಿ ನಾವು ಆಹಾರ ಮತ್ತು ನಮ್ಮ ದೇಹ ಫಿಸಿಕಲ್ ಆಗಿ ಫಿಟ್ ಇಟ್ಕೋಬೇಕು ಅನ್ನೋದು ಇವತ್ತು ನಮಗೆ ತಿಳಿಸ್ಕೊಟ್ರು. ಅದೇ ರೀತಿಯಾಗಿ ಎಲ್ಲ ನಮ್ಮ ಜನತೆ ಕೂಡ ನಮ್ಮ ಒಂದು ಭಾರತೀಯ ಸಂಸ್ಕೃತಿಯಾದ ಯೋಗ ಒಂದು ಮಹತ್ವವನ್ನು ತಿಳ್ಕೋಬೇಕು ಮತ್ತು ಅದನ್ನು ತಮ್ಮ ದಿನನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಎಲ್ಲರಲ್ಲಿ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ. ಎಲ್ಲ ಧನ್ಯವಾದಗಳು. ನಮಸ್ಕಾರ.